ಇವಳು ಮೆಚ್ಚಬೇಕು ಅಂತ ಇದ್ರೆ ನಾವು ನಮ್ಮ ಬದುಕಿನಲ್ಲಿ ಮಾಡಿದ ಘನ ಕಾರ್ಯ ಅದ್ಭುತ ಅದನ್ನ ಹೇಳಬೇಕು ಉಂಟಲ್ಲ ಏನ್ ಮಾಡಿದ ಇಲ್ಲಿ ಹಾವು ಬಂದಿತ್ತು ಅದು ಬೇಡ ಇಲ್ಲಿ ಬಂದಿತ್ತು ಹಾವು ಹಾವು ನಿನ್ನ ಗಂಡ ನಾನು ಒಂದು ಕಾಲದಲ್ಲಿ ಮಾಡಿದ ಸಾಧನೆ ಮಾಡಿದ ಸಾಧನೆ ಏನು ಸಣ್ಣದ ಸಣ್ಣದ ಗೋಪಾಲಕರು ಗೋವುಗಳು ಎಲ್ಲವೂ ಸೇರಿ ಸೇರಿಕೊಂಡು ಆ ಮೈದಾನದಲ್ಲಿ ಗೋವುಗಳು ಮೇವುತ್ತಾ ಇದ್ದವು ಮತ್ತೆ ಗೋಪಾಲಕರು ಆಟ ಆಡ್ತಾ ಇದ್ರು ಗೋವುಗಳಿಗೆ ಬಾಯಾರಿಕೆ ಆಯ್ತು ಗೋಪಾಲಕರಿಗೆ ಆಯಾಸ ಆಯ್ತು ಆಯಾಸ ಇದೆಂತದ್ದು ನಿನ್ನದು ಪ್ರತಿಧ್ವನಿ ಎರಡೆರಡು ಬಾರಿ ಮುಟ್ಲಿ ಅಂತೆ ಅರ್ಥ ಆಗದಿದ್ರೆ ಪಾಯಸ ಪಾಯಸ ನಿನ್ನ ಬೊಜ್ಜಕ್ಕಾದದ್ದು ಪಾಪಿ ಪಾಯಸ ಆಯಾಸ ಆಯಾಸ ಆದ ಕಾಲಕ್ಕೆ ಅದನ್ನೆಲ್ಲ ದೂರೀಕರಿಸುವುದಕ್ಕೆ ನೇರವಾಗಿ ಗೋವುಗಳು ಗೋಪಾಲಕರು ಹೋಗಿ ಕಾಲಿಂದಿ ಮಡುವೆ ಹಿಡಿದು ಗೋಪಾಲಕರೆಲ್ಲರೂ ನೀರಿನಲ್ಲಿ ಈಜಾಡಿ 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 ಬೀಜಾಡಿಯ ಈಜಾಡಿ ಈಜಾಡಿ ಅವರ ಆಯಾಸವನ್ನು ಪರಿಹಾರ ಮಾಡ್ತಾ ಇದ್ರು ಗೋವುಗಳು ಅವುಗಳ ಬಾಯಾರಿಕೆಯನ್ನು ದೂರೀಕರಿಸುವುದಕ್ಕೆ ಆ ಕಾಲಿಂದಿ ಮಡುವಿನಲ್ಲಿ ನೀರನ್ನು ಕುಡಿತಾ ಇದ್ದವು
ಕೆಲವೇ ಕ್ಷಣದಲ್ಲಿ ನೀರು ಕುಡಿದ ಬೋನ್ಗಳೆಲ್ಲ ಬಿಲ ಬಿಲೇ ಬರ್ತಾನೆ. ಗೋಪಾಲಕರು ತಲೆ ತಿರುಗಿ ತಲೆ ದೊರೆಯಿಡುತ್ತಾ ಇದ್ದು ಯಾಕಪ್ಪ ವಿಚಾರ ನನ್ನ ಬಳಿಗೆ ಬಂತು, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ, ಒಮ್ಮೆಗೆ ಹೋಗಿ ಕಾಲಿಂದಿ ಮಾಡಬೇಕಿದೆ. ಈಜಿದೆ ಈಜಿದೆ ಈಜ್ತಾ ಮುಂದುವರಿದಾಗ ಒಂದು ಹಾವು, ಹೌದು ಸಾಮಾನ್ಯದಲ್ಲ, ಯಾವ ಹಾವು ಕಾಳಿಂಗ ಅದು ಕಾಳಿಂಗ ಅಲ್ಲ ಅದು ಕೇರಾವಿನಾಗ ನೀರೊಳ್ಳೆ ಅಂತ ಹೇಳಲಿಲ್ಲ. ಕಾಳಿಂಗ ಎನ್ನುವ ವಿಷ ತುಂಬಿದ ಸರ್ಪ, ಅದರ ವಿಷದ ಪ್ರಭಾವದಿಂದ ಹೀಗಾಗ್ತಾ ಇದ್ದೇವೆ ಎನ್ನುವುದನ್ನು ತಿಳಿದದ್ದೇ ತಡ. ಒಂದು ಕಾಲಿನಿಂದ ಅದರ ಹೆಣ್ಣೆ, ಮತ್ತೊಂದು ಕೈಯಿಂದ ಅದರ ಬಾಣವನ್ನು, ಅದರ ಹೆಣೆ ಮೇಲೆ ಬಾಯ್ತಾಳ ಬಾಯ್ತಾಳ ವೇದಾವತ್ತು ಕುಡಿದದ್ದು ಅದರ ನನ್ನದು ತಾಂಡವ ತಾಂಡವ ತತ್ತಿನ್ನ ತಕ ತಿನ್ನ ತತ್ತಿನ್ನ ಹಾಗೆ ಹೀಗೆ ಬಾಲ ಒಂದು ಕಾಲಿನಲ್ಲಿ ಹೇಳೆ ಮುಕ್ತಾ ಇಲ್ಲ ಅಷ್ಟೊತ್ತಿಗೆ ಮುಂಡಾಗಿತ್ತು. ಆ ಕಾಳಿಂಗನನ್ನು ಮರ್ತಿಸಿ ಕಾಳಿಂಗ ಮರ್ತಾನ ಎನ್ನುವ ಹೆಸರನ್ನು ಪಡೆದ ನಾನು ಬಂದಿದ್ದೇನೆ. ಕಾಳಿಗಿಂತ ಬರ್ತಾನ ಅಂದ್ರೆ ಇವನೇ ಹಾವು ನಡೆಸುವವರು ಅವರು ಹಾವು ಬಿಡುವುದು ಬೇಡ, ಹೆಂಗಸರ ಮಕ್ಕಳೆಲ್ಲ ಇದ್ದಾರೆ ಭಯಗೊಳ್ತಾರೆ, ಎಲ್ಲಿಯಾದ್ರೂ ಮೂರು ಮಾರ್ಗವೋ ಸಂತೆಯಲ್ಲಿ ಹೋಗಿ ಹಾವನ್ನ ಆಡಿಸಿದ್ರೆ ಏನಾದ್ರೂ ಸಂಪಾದನೆ ಆಗ್ತದೆ ಅಂತ ಹೋಗಿ ಹೇಳಿ ನಿಮ್ಮ ಹಾವು ಇಲ್ಲಿ ಬಿಡಬೇಡಿ ಅಂತೆ ಸಂತೆಯಲ್ಲಿ ಬಿಡ್ಬೇಕಂತೆ. ಸರಿ ಆಯ್ತು, ಇಲ್ಲಿ ಹೆಂಗಸರಿದ್ದಾರೆ ನಿಮ್ಮ ಹಾವು ಇಲ್ಲಿ ಬಿಡುವುದು ಬೇಡ ಸಂತೆಗೆ ಹೋಗಿ ಅಂತೇಳಿ ಆಯ್ತಲ್ಲ ಇನ್ನು ಅದೇ ಕೆಲಸ ಅಲ್ಲ ನಮಗೆ ಅದೇ ಹಾವು ಹೇಳುದು ಅಲ್ಲ ಅವ್ರು ಹೇಳುದು ಕಾಡು ಪಾಂಬೆ ನನಗೆ ಕಾಡು ಪಾಂಬೆ ಬಹಳ ಘಟ್ಟದಲ್ಲಿ ಇಟ್ಕೊಂಡು ಬಂತ ಹಾವು ವಿಷಪೂರಿತವಾದಂತ ಹಾವು. ನೀವು ಹಾವು ನೋಡಿದ್ರೆ ನಾಗಪ್ಪನಿಗೆ ಹಾಲೇರಿಪ್ಪ, ಇದು ಬುಸ್ಸು ಮಾತ್ರ ಮಾಡೋದು ಕಚ್ಚುದಿಲ್ಲ, ಆದ್ರಿಂದ ಈ ಹಾವು ನೋಡಿ ಯಾರು ನೋಡಿಲ್ಲ ನೋಡಿ ಹಾಕ್ ತೆಗಿತೇನೆ ನೋಡ್ರಪ್ಪ. ಏನು ಒಂದು ವಿಚಾರದಲ್ಲಿ ನನಗೊಂದು ಸ್ಪಷ್ಟನೆ ಸಿಕ್ಕಿತ್ತು, ಯಾವುದು ನಿನಗೆ ಇದನ್ನು ಬಿಟ್ಟು ಬದುಕಲಿಕ್ಕೆ ದಾರಿ ಉಂಟು, ಬದುಕಲಿಕ್ಕೆ ಮಾಡಬೇಕು ತಾಲೂಕು. ಅದು ಒಳ್ಳೆ ಕೆಲಸ, ದೇವರನ್ನಾಡಿಸೋರು ದೇವಾಡಿಗರು, ಹಾವನ್ನಾಡಿಸೋರು ಹಾವಾಡಿಗರು ಅಲ್ವಾ. ಸರಿ ಇದು ಅರ್ಥ ಆಗ್ಲಿಲ್ಲ ಅಂತಾದ್ರೆ ಇನ್ನೊಂದು ಸಾಧನೆ ಉಂಟು ನಾನು ಮಾಡಿದ್ರು. ಬಹಳ ದೊಡ್ಡ ಸಾಧನೆ ಯಾವ್ದು ಅದನ್ನೇ ಹೇಳು. ಬಹುದೊಡ್ಡ ಸಾಧನೆ, ಒಂದು ಕಾಲದಲ್ಲಿ ಗಟ್ಟದ ಮೇಲಕ್ಕೆ ಹೋಗಿ ಆರು ಮತ್ತೊಂದು ಗೂಳಿಯನ್ನು ಒಂದೇ ಹಗ್ಗದಿಂದ ಬಂದಿಸಿ ನೀಲೆಯನ್ನು ಒರಿಸಿದಂತಹ ನೀಲ ಕಾಂತ ನಾನು ಬಂದಿದ್ದೇನೆ. ನೀಲಗಂಡನ ಅವರಿಗೆ ನಮ್ಮನೆಯಲ್ಲಿ ಏನು ಕೆಲಸ? ನೀಲಗಂಡನ ಆದ್ರೆ ಅವ್ರ ಮನೆಗೆ ಹೋಗ್ಬೇಕಪ್ಪ, ನಮ್ಮನೆಯಲ್ಲಿ ಏನು ಏನಕ್ಕೆ ಇಷ್ಟ? ನೀನಾವತ್ತು ಕೋರಗಳನ್ನು ಎತ್ತಿಕೊಂಡ್ರು ಕಟ್ಟಿದ್ರು ಜಲ್ಲಿಕಟ್ಟು ವಿಷಯ ಹೇಳಿದ್ರೆ ಅವಳಿಗೆ ಹೋಗ್ಬೇಕು. ಅದಲ್ಲ ಅವ್ಳು ಹೇಳಿದ್ದೇನೆ ಗೊತ್ತಾಯ್ತು, ನೀಲೆ ಗಂಡ ಅಂತಾದ್ರೆ ಅವ ಎಲ್ಲಿಗೆ ಹೋಗ್ಬೇಕು, ತಿಲ್ಲಿಗೆ ಯಾಕೆ ಬಂದ? ಹೌದು, ಇದು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದ, ಅವನಿಗೆ ಇಬ್ರು ಹೆಂಡತಿಯರು, ಒಂದು ಶೇಷಮ್ಮ ಮತ್ತು ಕೂಸಮ್ಮ ಅಂತ ಹೇಳಿ ಇಬ್ರು ಹೆಂಡತಿಯರ. ಇವನು ಒಂದಿವಸ ಅವಳ ಮನೆಗೆ ಹೋಗುದು, ನಾನು ಶೇಷಮ್ಮನ ಗಂಡ ಬಂದಿದ್ದೇನೆ ಬಾಗಿಲು ತೆಗಿ ಅಂತ ಹೇಳುದು. ಎಲ್ಲಿ? ಕೂಸಮ್ಮನ ಮನೆಯಲ್ಲಿ. ಹೌದು, ಮರಣ ದಿವಸ ಇಲ್ಲಿ ಬಂದು ನಾನು ಕೂಸಮ್ಮನ ಗಂಡ ಬಂದಿದ್ದೇನೆ ಬಾಗಿಲು ತೆಗಿ ಅಂತ ಹೇಳುದು. ಬಾಗಿಲು ತೆಗಿಯುವವಳಾದ್ರೂ ತೆಗ್ದಾರ? ತೆಗೆದಾರ. ನೀನು ಅವಳ ಗಂಡ ಇವಳ ಗಂಡ ಅಂತ ಹೇಳಿದ್ರೆ ಬಾಗಿಲು ತೆಗೆದಾರ? ಸಮಸ್ಯೆ ಅದದ್ದು ಇಲ್ಲಿ ಅದೇ. ಏನು ಹೇಳು, ಏನು ಸ್ಪಷ್ಟವಾಗಿ ಹೇಳು. ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ಹೇಳುದು ಬಿಟ್ಟರೆ ನಾನು ಯಾರು ಇವಳಿಗೆ ಏನಾಗಬೇಕು ತಗೊಳ್ಳಿಲ್ಲ. ಹೇಳಬೇಕು ಹಾಗಿದ್ರೆ ತಡ ಯಾಕೆ? ಸಂಬಂಧ ಹೇಳಿ. ಅದನ್ನು ಹೇಳ್ತೇನೆ. Oh,
ಕಮಲ ಕೋರಕ ಕುಚಯುಗ ಸನ್ನಿವೇ ಇಲ್ಲ ಬಂದದ್ದು ಬೇರೆ ಯಾರಲ್ಲ ನಿನ್ನ ರಮಣ ನಾನು ಬಂದಿದ್ದೇನೆ ಬಾಗಿಲು ಇದನ್ನು ಮೊದಲೇ ಹೇಳಲಿಕ್ಕೆ ಆಗೋದಿಲ್ವೇನೆ ಅಷ್ಟೆಲ್ಲ ಬೇಕಾ ಬಾಗಿಲು ತೆಗಿ ತೆಗಿತಾರೆ ಅವ್ರು ಯಾಕೆ ಗೋವಿಂದ ಅಂತ ಹೇಳಿ ಪ್ರಸಾದ ಸಿಗ್ಲಿಲ್ಲ ಅಲ್ಲ ನೀನು ಆವಾಗ ಹೇಳಿದ ಪುಂಗಿದಾಸ ಬಂದ ದುತ್ತವಾಗಿಸಿದ್ದಾರೆ ಎಂತದ್ದು ಬಾಗಿಲು ತೆಗೆದಿದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅದನ್ನು ನೋಡ್ಬೇಕು ಎಂತಾಯ್ತಾ ಮಿತ್ರ ಮಿತ್ರ ನೀನು ಒಂದು ಎರಡು ಗಳಿಗೆ ಮೊದಲು ಬರ್ತಿದ್ರೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ಲ ನಾವು ಬರುವಾಗ ತಡ ಆಯ್ತು ಪ್ರಕರಣ ವಿಭೋಗಕ್ಕೋಯ್ತು ಅಂದ್ರೆ ಬರುವಾಗಲೇ ನಾವು ಹೂಮಾಲೆ ಊದ್ಬಿಟ್ಟು ಹಿಡ್ಕೊಂಡು ಬರ್ತಿದ್ರೆ ಈ ಪ್ರಶ್ನೆ ಇರ್ತಿರ್ಲಿಲ್ಲ ಅವನು ಕೂತ ಶೈಲಿ ಹಾಗೆ ಉಂಟಲ್ಲ ಕೂತಿದ್ದಾಳೆ ಅಲ್ಲಿ ಮಲಗಿಸಿದ್ದಾಳೆ ಕತೆ ಕೈಲಾಸ ಆಗಿದೆ ಆದರೆ ಇವರು ಮುಸ್ಕ ಹಾಕದ್ರಿಂದ ನಮ್ಮ ವಿಷಯ ಎಲ್ಲ ಪುಸ್ತಕ ಆಗಲ್ಲಿ ಕಮಲ ಬಳಿಗೆ ತಂದ ಕೃಷ್ಣ ಕಮಲ ಮೇತ್ರೆಯ ಬಳಿಗೆ ನುಡಿದಿ